ಹಾಸನದ ಎಸ್ ಪಿ ಕಚೇರಿಯ ಎದುರು ನೆತ್ತರು ಹರಿದಿದೆ ಕಂಪ್ಲೇಂಟ್ ಅನ್ನು ಕೊಡಲಿಕ್ಕೆ ಬಂದಂತಹ ಮಹಿಳೆಯೊಬ್ಬಳಿಗೆ ಚಾಕುವಿನಿಂದ ಇರಿಯಲಾಗಿದೆ ಪತ್ನಿಗೆ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಅಪ್ಪ ಪತಿಯ ವಿರುದ್ಧ ದೂರನ್ನ ಕೊಡಲಿಕ್ಕೆ ಬಂದಿದ್ರು ಪತ್ನಿ ಈ ಸಂದರ್ಭದಲ್ಲಾಗಿರುವಂತಹ ಘಟನೆ ಇದು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತ್ನಿಯನ್ನು ಕೊಂದಿದ್ದಾನೆ ಪಾಪಿ ಪತಿ ಅನ್ನೋದು ಗೊತ್ತಾಗ್ತಾ ಇದೆ ಚೂರಿಯಿಂದ ಎರದು ಇರಿದು ಎಸ್ಕೇಪ್ ಆಗಿದ್ದ ಕಾನ್ಸ್ಟೇಬಲ್ ಲೋಕನಾಥನನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಹಾಸನದ ನಗರ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಲೋಕನಾಥ್ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಾ ಇತ್ತು ಕೌಟುಂಬಿಕ ಕಲಹಿತ್ತು ಎನ್ನುವುದು ಕೂಡ ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ ಪಿ ಕಚೇರಿಗೆ ಕಂಪ್ಲೇಂಟ್ ಕೊಡುವುದಕ್ಕಾಗಿ ಪತ್ನಿ ಬರ್ತಾ ಇದ್ರು ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದಂತಹ ಗಂಡ ಮನಸ್ಸು ಇಚ್ಛೆ ಚುಚ್ಚಿದ್ದಾನೆ ಈ ಘಟನೆಯಲ್ಲಿ ಪತ್ನಿ ಸಾವನ್ನಪ್ಪಿರುವಂಥದ್ದು ಈ ಹತ್ಯೆಗೆ ಕಾರಣ ಕೌಟುಂಬಿಕ ಕಲಹ ಅನ್ನೋದು ಗೊತ್ತಾಗ್ತಾ ಇದೆ ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು ಜನನಗುಡ ಪ್ರದೇಶದಲ್ಲಿ ಹಾಡ ಹಗಲೆ ಪತ್ನಿಯ ಮೇಲೆ ಪತಿಯಿಂದ ದಾಳಿ ಆಗಿರುವಂಥದ್ದು ಚಾಕುವಿನಿಂದ ಅಟ್ಯಾಕ್ ಮಾಡಿದಾನೆ ಪೊಲೀಸಪ್ಪ ಪತ್ನಿ ರಕ್ತಸ್ರಾವದಿಂದ ಅವರು ಒದ್ದಾಡ್ತಾ ಇದ್ರು ತತ್ತಕ್ಷಣಕ್ಕೆ ಸ್ಥಳೀಯರೆಲ್ಲರೂ ಕೂಡ ಅವರನ್ನು ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಕೂಡ ಮಾಡ್ತಾರೆ ಬಟ್ ಮಾರ್ಗ ಮಧ್ಯೆಯೇ ಪತ್ನಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಏಕಾಏಕಿಯಾಗಿ ಗಂಡ ಹೆಂಡತಿಯ ಮೇಲೆ ಈ ರೀತಿ ದಾಳಿಯನ್ನು ಮಾಡುವುದಕ್ಕೆ ಕೌಟುಂಬಿಕ ಕಲಹ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ನೀವು ಕೂಡ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತ್ನಿಯನ್ನ ಪತಿಯೇ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಹಾಸನದ ಎಸ್ ಪಿ ಕಚೇರಿಯ ಮುಂಭಾಗ ನಡೆದಿದೆ ಇಬ್ಬರ ನಡುವೆ ಹಲವು ದಿನಗಳಿಂದ ಜಗಳ ಆಗ್ತಾ ಇತ್ತು ಇದೇ ಜಗಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟನ್ನು ಕೊಡೋದಕ್ಕಾಗಿ ಪತ್ನಿ ಎಸ್ ಪಿ ಕಚೇರಿಯ ಬಳಿ ಬರ್ತಾ ಇದ್ದು ಇದರಿಂದ ಕೋಪಗೊಂಡಂತಹ ಗಂಡ ಏಕಾಏಕಿಯಾಗಿ ಹೆಂಡತಿಯ ಮೇಲೆ ಮುಗಿಬಿದ್ದಿರುವಂತಹದ್ದು ಹತ್ಯೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಹಾಸನದ ಎಸ್ ಪಿ ಕಚೇರಿಯ ಎದುರು ನೆತ್ತರು ಹರಿದಿರುವಂಥದ್ದು ತತ್ತಕ್ಷಣಕ್ಕೆ ಸ್ಥಳೀಯರೆಲ್ಲರೂ ಕೂಡ ಸೇರಿ ಆ ರಕ್ತದ ಮಡುವಿನಲ್ಲಿದ್ದಂತಹ ಮಹಿಳೆಯನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಬಟ್ ಪ್ರಾಣ ಉಳಿದಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಲೋಕನಾಥ್ ಕೊಲೆ ಮಾಡಿರುವಂತಹ ವ್ಯಕ್ತಿ ಈತ ಕಾನ್ಸ್ಟೇಬಲ್ ಆಗಿ ಹಾಸನದ ನಗರ ಠಾಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಈತನೇ ಈಗ ತನ್ನ ಹೆಂಡತಿಯನ್ನು ಇರಿದುಕೊಂಡಿರುವಂಥದ್ದು ಯಾವಾಗ ಆಕೆ ಸಾವನ್ನಪ್ಪಿದ್ಲು ಅನ್ನುವಂತಹ ವಿಚಾರ ಗೊತ್ತಾಯಿತು ಆತ ಅಲ್ಲಿಂದ ಕಾಲು ಕೀಳಲಿಕ್ಕೆ ಪ್ಲಾನ್ ಮಾಡ್ತಾನೆ ಎಸ್ಕೇಪ್ ಆಗಲಿಕ್ಕೆ ಪ್ಲಾನ್ ಮಾಡ್ತಾನೆ ಈಗ ಎಸ್ಕೇಪ್ ಆದಂತಹ ಈ ಲೋಕನಾಥನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ದೂರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಶಿಧರ್ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಈ ರೀತಿಯ ಹತ್ಯೆಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಇಬ್ಬರ ನಡುವೆ ಅಷ್ಟಕ್ಕೂ ಏನು ನಡೀತಿತ್ತು ಯಾಕಾಗಿ ಕಂಪ್ಲೇಂಟನ್ನು ಕೊಡಲಿಕ್ಕೆ ಮಹಿಳೆ ಬಂದಿದ್ದರು ಆ ಸಂದರ್ಭದಲ್ಲಿ ಏನಾಯಿತು ಹೇಳಿ ಪ್ರೇಮ್ ಕುಮಾರ್ ಏನು ಹಾಸನ ಗ್ರಾಮಾಂತರ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರ್ತಕ್ಕಂತಹ ಲೋಕನಾಥ್ ಕಳೆದ ಹದಿನೇಳು ವರ್ಷದ ಹಿಂದೆ ಮಮತಾಳನ್ನು ಪ್ರೀತಿಸಿ ಅಂತರ್ಜಾತೀಯ ವಿವಾಹವನ್ನು ಮಾಡ್ಕೊಂಡಿರ್ತಾನೆ ಪ ದಂಪತಿಗಳಿಬ್ಬರು ಗಂಡು ಮಕ್ಕಳು ಸಹ ಇರ್ತಾರೆ ಆದರೆ ಕಳೆದ ಕೆಲವು ವರ್ಷಗಳಿಂದ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ಪ್ರತಿಯೊಂದು ವಿಚಾರಕ್ಕೆ ಅವ್ರ ನಡುವೆ ಜಗಳ ನಡೀತಾ ಇರ್ತೀವಿ ಇದನ್ನು ಅವರು ಎರಡೂ ಮನೆ ಕಡೆಯವರು ಏನು ಕೂತು ಅವರಿಬ್ಬರನ್ನ ಸಮಾಧಾನ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತೆ ಹಲವು ಬಾರಿ ಹೇಳುತ್ತಾರೆ ಆದರೂ ಸಹ ಅವ್ರ ನಡುವೆ ಹೊಂದಾಣಿಕೆ ಇರಲಿಲ್ಲ ಕಳೆದ ನಾಲ್ಕೈದು ದಿನಗಳಿಂದ ಲೋಕನಾಥ್ ಆಗೋದು ಮಮತಾ ನಡುವೆ ವಿಪರೀತ ಗಲಾಟೆ ಆಗ್ತಿತ್ತು ಇದರಿಂದ ಬೇಸಂತಹ ಮಮತಾ ಇಂದು ಹಾಸನದ ಆಸ್ತಿರ್ತಕ್ಕಂತಹ ಎಸ್ ಪಿ ಕಚೇರಿಗೆ ಪತಿ ವಿರುದ್ಧ ದೂರನ್ನ ನೀಡಲಿಕ್ಕೆ ಬಂದಿರ್ತಾರೆ ಕಚೇರಿ ಆವರಣ ಪ್ರವೇಶ ಮಾಡ್ತದಂತೆ ಏಕಾಏಕಿ ಹರಿತವಾದ ಆಯುಧ ಹಿಡಿದು ಬಂದಂತಹ ಲೋಕನಾಥ್ ಪತ್ನಿ ಮಮತಾ ಮೇಲೆ ದಾಳಿಯನ್ನು ಮಾಡಿ ಎದೆಗೆ ಏನೋ ತಂದಿದಂತಹ ಆಯುಧದಿಂದ ಇರ್ತಾನೆ ಆ ಆಯುಧದ ರಭಸಕ್ಕೆ ಅದು ಬೆನ್ನಿನ ಹಿಂಭಾಗ ಆಯುಧ ಹೊರಗೆ ಬರ್ತದೆ ಆ ನಂತರ ಅಲ್ಲೇ ಇದ್ದಂತಹ ಕೆಲವು ಪೊಲೀಸರು ಮಮತಾಳನ್ನು ಕೂಡಲೇ ಎದುರಿಗೆ ಇದ್ದಂತಹ ಜಿಲ್ಲಾಸ್ಪತ್ರೆಗೆ ದಾಖಲನ್ನು ಮಾಡ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನ ಹಾಪ್ತಾರೆ ಆ ನಂತರದಲ್ಲಿ ಅಲ್ಲೇ ಲೋಕನಾಥ್ ಎಸ್ಕೇಪ್ ಆಗುವಂತ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಆತನನ್ನು ಹಿಡಿದು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಹಾಸನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಇನ್ನು ಮಗಳ ಸಾವಿನ ಸುದ್ದಿ ತಿಳಿತಿದ್ದಂತೆ ಜಿಲ್ಲಾಸ್ಪತ್ರೆಗೆ ಬಂದಂತಹ ಮಮತಾ ಪೋಷಕರು ಲೋಕನಾಥ್ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಹಲವು ಬಾರಿ ಆತನಿಗೆ ಬುದ್ಧಿ ಹೇಳಿದರೂ ಸಹ ಆತ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗಿಲ್ಲ ಆತನ ಮಗಳನ್ನ ಏನು ಅಮಾನುಷವಾಗಿ ನಡೆಸ್ಕೊಳ್ತಾ ಇದ್ದ ಹೀಗಾಗಿ ಅವಳು ಕಂಪ್ಲೇಂಟ್ ಅನ್ನು ಕೊಡಲಿಕ್ಕೆ ಬಂದ ಸಂದರ್ಭದಲ್ಲಿ ಹತ್ಯೆಯನ್ನು ಮಾಡಿದರೆ ಆತನನ್ನು ನಮ್ಮ ವಶಕ್ಕೆ ನೆಡಿ ಅಂತೇಳಿ ಪೊಲೀಸ್ ಪೊಲೀಸರ ಮೇಲೆ ವಾಗ್ವಾದವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಈಗ ಮಕ್ಕಳು ಮಾ ತಾಯಿಯನ್ನು ನೆರೆದು ಕಣ್ಣಿ ನೀಡ್ತಾ ಈಗ ಆಸ್ಪತ್ರೆಗೆ ಎಸ್ ಪಿ ಮೊಹಮ್ಮದ್ ಸುಜೇತ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು ಪ್ರೇಮ್ ಕುಮಾರ್ ಶಶಿಧರ್ ಈತ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ನಾ ಅಂತ ಹೇಳಿ ಪತ್ನಿ ಎಸ್ ಪಿ ಕಚೇರಿಗೆ ಕಂಪ್ಲೇಂಟ್ ಕೊಡೋಕೆ ಬರುವಂತಹ ಮಾಹಿತಿ ಸಿಕ್ಕೇನೆ ಈತ ಆಯುಧವನ್ನ ತೆಗೆದುಕೊಂಡು ಎಸ್ ಪಿ ಕಚೇರಿ ಬಳಿ ಆಕೆಗೆ ಏನಾದರೂ ಕಾಯ್ತಾ ಇದ್ನಾ ಅಂತ ಹೌದು ಪ್ರೇಮ್ ಕುಮಾರ್ ಏನು ನಾಲ್ಕು ದಿನಗಳಿಂದ ಹೆಂಡತಿ ನಡುವೆ ಸಾಕಷ್ಟು ಜಗಳ ನಡೆದು ಇದು ತಾರಕಕ್ಕೆ ಏರಿದ ಬಳಿಕ ಇದರಿಂದ ಮನನೊಂದಿ ಪತಿಯ ಏನು ಮನ ಪತಿಯಿಂದ ಮನನೊಂದಿದಂತಹ ಮಮತಾ ಏನಿದ್ದಾರೆ ಅವರು ಕಡೆಯದಾಗಿ ಎಸ್ ಪಿಯನ್ನು ಭೇಟಿ ಮಾಡಿ ಅವರ ಮೇಲೆ ದೂರ ನೀಡಲಿಕ್ಕೆ ಎಸ್ ಪಿ ಕಚೇರಿ ಆವರಣಕ್ಕೆ ಬಂತು ಇದೆಲ್ಲವನ್ನು ಏನು ಮಮ ಏನು ಲೋಕನಾಥ್ ಇದ್ದಾನೆ ಎಲ್ಲವನ್ನು ನೋಡಿ ಆತ ಆ ಕಚೇರಿ ಆವರಣಕ್ಕೆ ಬರ್ತಿದ್ದಂತೆ ಏಕಾಏಕಿ ಬಂದು ದಾಳಿಯನ್ನು ಮಾಡಿ ಚಾಕುವಿನಿಂದ ಒಂದು ಆವೃತವಾದ ಚಾಕುವಿನಿಂದ ಇರಿದಿರ್ತಾನೆ ಆ ಸಂದರ್ಭದಲ್ಲಿ ಆತ ಓಡಿ ಹೋಗ್ಲಿಕ್ಕೂ ಸಹ ಪ್ರಯತ್ನವನ್ನು ಪಡ್ತಾನೆ ಆದರೆ ಈ ಗಣ ಜಗಳಿಂದಲ ಈ ಹತ್ಯೆ ನಡೆದಿದೆ ಅಂತೇಳಿ ಈಗ ಆ ಪೋಷಕರು ಸಹ ಆರೋಪವನ್ನು ಮಾಡ್ತಾ ಇರೋದು ಲೋಕನಾಥ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಪತ್ನಿ ದೂರನ್ನು ನೀಡಲಿಕ್ಕೆ ಬರ್ತಾನೆ ಅಂತೇಳಿ ಲೋಕನಾಥ್ ಮೊದಲೇ ತಿಳಿದುಕೊಂಡಿದ್ದು ಆ ಬಂದಂತ ಸಂದರ್ಭದಲ್ಲಿ ಹತ್ಯೆಯನ್ನು ಮಾಡಿದ ಮಾಡಿರ್ತಕ್ಕಂಥದ್ದು ಪ್ರೇಮ್ ಕುಮಾರ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ